ಬೆಂಗಳೂರಿನಲ್ಲಿ ಕಂಟ್ರೋಲ್ಗೆ ಸಿಕ್ತಿದೆ ಕೊರೋನಾ. ಸತತ ಮೂರನೇ ದಿನವೂ ಸೋಂಕಿನ ಪ್ರಮಾಣ ಇಳಿಕೆ. ರಾಜಧಾನಿಯಲ್ಲಿ ಕಮ್ಮಿ ಆದರೆ ಉಳಿದ ಜಿಲ್ಲೆಗಳಲ್ಲಿ ಹೆಚ್ಚು ಸೋಂಕು. ಕರುನಾಡು ಲಾಕ್ಡೌನ್ಗೆ ಇಂದು ಆರನೇ ದಿನ. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬೀಳ್ತಿರುವ ಜನರು. ಕೆಆರ್ ಮಾರುಕಟ್ಟೆಯಲ್ಲಿ ಹಣ್ಣುಗಳ ವ್ಯಾಪಾರ ಜೋರು. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿಯುತ್ತಾ ಮೇ 30 ರವರೆಗೆ ವಿಸ್ತರಣೆ ಬಹುತೇಕ ಖಚಿತ. ಇಂದಿನ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಸಮಾಲೋಚನೆ. ರಾಜ್ಯದಲ್ಲೇ ತಯಾರಾಗುತ್ತೆ ಕೋವ್ಯಾಕ್ಸಿನ್. ಮಾಲೂರಿನಲ್ಲಿ ತಯಾರಿಕಾ ಘಟಕ ಸ್ಥಾಪನೆಗೆ ಸಿದ್ಧತೆ. ಭಾರತ್ ಬಯೋಟೆಕ್ ಜೊತೆ ಸರ್ಕಾರ ಚರ್ಚೆ. ರಾಜ್ಯದಲ್ಲಿ ತೌಕ್ತೆ ಚಂಡಮಾರುತದ ಅಬ್ಬರ. ಕರಾವಳಿ ಕೊಡಗಿನಲ್ಲಿ ಎರಡು ದಿನ ರೆಡ್ ಅಲರ್ಟ್. ರಾಜ್ಯದ ಇತರೆಡೆಯೂ ಭಾರಿ ಮಳೆಯ ಮುನ್ಸೂಚನೆ. 1 2